ಹಾಯ್ ಸ್ನೇಹಿತರೆ ಏನಿದು ಟೀ ಟೈಮ್ ಸ್ನ್ಯಾಕ್ಸ್ ಏನೋ ಬಂದಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಸ್ ಹೌದು ಈಗ ಸಮ್ಮರ್ ಇರೋದರಿಂದ ಮಕ್ಳುಗಳಿಗೆಲ್ಲ ಸ್ಕೂಲ್ಗೆಲ್ಲ ರಜಾ ಇದೆ ಸ್ನ್ಯಾಕ್ಸ್ ಇರೋದ್ರಲ್ಲೇ ಏನಾದರೂ ರುಚಿಯಾಗಿ ಮಾಡಿಕೊಳ್ಳೋಣ ಇದು ಒಂದು ಎರಡು ಚಪಾತಿ ನಾನು ನಿನ್ನೆ ಚಪಾತಿ ಮಾಡಿದ್ದೆ ಅದು ಉಳಿದಿತ್ತು ಲೆಫ್ಟ್ ಓವರ್ ಚಪಾತಿ ಇದು ಅದನ್ನು ಹಾಗೆ ತಟ್ಟೆನಲ್ಲಿ ಬಿಟ್ಟಿದೆ ಇದು ಈ ಥರ ಒಣಕೊಂಡಿತ್ತು ಅದನ್ನು ನೋಡಿ ಪೀಸ್ ಮಾಡಿ ಎಣ್ಣೆಯಲ್ಲಿ ತೇಲ್ಸಿ ಅದಕ್ಕೆ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರದ ಪುಡಿ ಇದು ಫಸ್ಟ್ ಹಾಕಿರೋದು ಖಾರದ ಪುಡಿ ಎಲ್ಲದಕ್ಕೂ ನೀಟಾಗಿ ಸ್ಪ್ರಿಂಕಲ್ ಆಗಬೇಕು ಸ್ನೇಹಿತರೆ ಆ ಥರ ಹಾಕಬೇಕು ನೆಕ್ಸ್ಟ್ ಇದಕ್ಕೆ ಚಾಟ್ ಮಸಾಲ ಎಲ್ಲದಕ್ಕೂ ನೀಟಾಗಿ ಸ್ಪ್ರಿಂಕಲ್ ಮಾಡಿ ಚಾಟ್ ಮಸಾಲ ಇದಕ್ಕೆ ಬೇಕಂದರೆ ನೀವು ಲೆಮನ್ ಜ್ಯೂಸ್ ಬೇಕಾದರೂ ಹಾಕ್ಕೊಳ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರೋವಂಥ ನಿಂಬೆಹಣ್ಣೆ ರಸ ಹಾಕಿದ್ರೆ ಇನ್ನೂ ಟೇಸ್ಟು ಜಾಸ್ತಿ ಇದಕ್ಕೆ ನೀವು ಗ್ರೀನ್ ಚಟ್ನಿ ಹಾಕ್ಕೊಂಡು ನಿಪ್ಪಟ್ಟು ಮಸಾಲೆ ಎಲ್ಲ ಮಾಡ್ತೀವಲ್ವ ಆ ಥರ ಮಾಡ್ಕೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅದು ಒಣಗಿದ ಮೇಲೆ ಪೀಸ್ ಮಾಡಿ ಎಣ್ಣೆಯಲ್ಲಿ ಡಿ ಫ್ರೈ ಮಾಡಬೇಕು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೀವು ತಿನ್ನೋದಕ್ಕೂ ಕೂಡ ಅಷ್ಟೇ ನಿಜ ಚಪಾತಿನಲ್ಲಿ ಈ ಥರ ರೆಸಿಪಿ ಕೂಡ ಮಾಡ್ಬೋದಾ ಅನ್ನೋದು ನಿಮಗೂ ಕೂಡ ಶಾಕ್ ಆಗುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿದೆ ನಮ್ಮ ಮನೇಲಿ ಮಕ್ಕಳಿಂದ ಹಿಡ್ದು ದೊಡ್ಡವರು ಎಲ್ಲರೂ ಅಷ್ಟೇ ಅಷ್ಟೇ ಇಷ್ಟಪಟ್ಟರು ಅದಕ್ಕೋಸ್ಕರ ಇದು ನಮ್ಮ ಮನೆಯಲ್ಲಿ ಟೀ ಸ್ನ್ಯಾಕ್ಸ್ ಆಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಚಪಾತಿ ಮಸಾಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್